ಸ್ಟೂಡೆಂಟ್ಸ್ ವೆಲ್ಕಮ್ ಬ್ಯಾಕ್ ಟು ವರ್ಲ್ಡ್ ಆಫ್ ಹೋಮ್ ಸೈನ್ಸ್ ಬದಲಾವಣೆ ಜಗದ ನಿಯಮ ಕಾಲಗಳು ಬದಲಾದಂತೆ ಅದರ ಅಗತ್ಯಕ್ಕೆ ತಕ್ಕಂತೆ ನಾವೂ ಬದಲಾಗುತ್ತಿದ್ದೇವೆ ಆಗಬೇಕು ಕೂಡ ನಮ್ಮ ದೇಶದಲ್ಲಿ ಕೃಷಿಯೇ ಪ್ರಧಾನ ವೃತ್ತಿ ನಿಧಾನಕ್ಕೆ ಕೈಗಾರೀಕರಣ ನಗರೀಕರಣಕ್ಕೆ ನಾವು ತೆರೆದುಕೊಂಡೆವು ಸರ್ಕಾರಿಯೋ ಖಾಸಗಿಯೋ ನೌಕರಿ ಪಡೆಯುವುದು ಸ್ವಯಂ ಉದ್ಯೋಗ ಹೀಗೆ ದುಡಿಮೆಗೆ ಹಲವಾರು ಮಾರ್ಗ ಕಂಡುಕೊಂಡಿದ್ದೇವೆ ಕಂಡುಕೊಳ್ಳುತ್ತಲೇ ಇದ್ದೇವೆ ಸ್ವಯಂ ಉದ್ಯೋಗದ ವಿಷಯಕ್ಕೆ ಬಂದರೆ ಅದರಲ್ಲಿ ತಿಳಿಯಬೇಕಾದ ಹಲವಾರು ವಿಷಯಗಳಿವೆ ಈ ವಿಡಿಯೋದಲ್ಲಿ ನಾವು ಉದ್ಯಮಶೀಲತೆ ಎಂದರೇನು ಯಶಸ್ವಿ ಉದ್ಯಮಶೀಲರಾಗಲು ಬೇಕಾದ ಗುಣಗಳೇನು ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ ನಾನು ವಿಜಯು ಪಾಟೀಲ್ ಗೃಹ ವಿಜ್ಞಾನ ಸಹಾಯಕ ಪ್ರಾಧ್ಯಾಪಕರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಅಂಕೋಲಾ ಹಾಗಾದರೆ ಉದ್ಯಮಶೀಲತೆ ಅಂದ್ರೇನು ಅಂತ ನೋಡೋಣ ವ್ಯಕ್ತಿಯೊಬ್ಬ ಹೊಸ ಉದ್ಯಮವನ್ನು ಸ್ಥಾಪಿಸಿ ಸರಿಯಾದ ಸಮಯದಲ್ಲಿ ಸೂಕ್ತವಾದ ನಿರ್ಧಾರಗಳನ್ನು ತೆಗೆದುಕೊಂಡು ಅದನ್ನು ಯಶಸ್ವಿಯಾಗಿ ಮುನ್ನಡೆಸುವ ಕೆಲವು ಉದ್ಯಮಶೀಲರಲ್ಲಿರುವ ವಿಶಿಷ್ಟ ಗುಣಗಳ ವ್ಯಕ್ತಿತ್ವಕ್ಕೆ ಉದ್ಯಮಶೀಲತೆ ಎನ್ನಬಹುದು ಸಾಮಾನ್ಯ ಮಾತುಗಳಲ್ಲಿ ಹೇಳೋದಾದರೆ ಉದ್ಯಮಶೀಲತೆ ಎಂದರೆ ವಿಶೇಷ ಗುಣಗಳ ಗುಚ್ಛ ಅಂತಲೇ ಹೇಳಬೇಕಾಗತ್ತೆ ಯಾಕೆಂದರೆ ಉದ್ಯಮಶೀಲನು ಅನೇಕ ನಿರ್ಧಾರಗಳನ್ನು ಕಾಲಕಾಲಕ್ಕೆ ತೆಗೆದುಕೊಳ್ಳಬೇಕಾಗುತ್ತದೆ ಉದ್ಯಮಶೀಲರಲ್ಲಿ ಕಾಣುವ ಉದ್ಯಮಶೀಲತೆಯು ಕೆಲವೇ ಜನ ತಿಳಿದುಕೊಳ್ಳುವ ಅಥವಾ ಮೈಗೂಡಿಸಿಕೊಳ್ಳುವ ವಿಜ್ಞಾನ ಅಥವಾ ಪರಿಣಿತ ಕಲೆ ಏನೋ ಎಕ್ಸ್ಟ್ರಾ ಆರ್ಡಿನರಿ ಅಂತೇನೂ ಇಲ್ಲ ಮನಸ್ಸಿದ್ದರೆ ಯಾರೂ ಕೂಡ ಆರ್ಥಿಕಾಭಿವೃದ್ಧಿಯನ್ನು ಸಾಧಿಸುವ ಉದ್ಯಮಶೀಲರಾಗಬಹುದು ಯಶಸ್ವಿ ಉದ್ಯಮಿ ವ್ಯಕ್ತಿತ್ವದ ಅಂಶಗಳನ್ನು ಮತ್ತು ಉದ್ಯಮಶೀಲ ವ್ಯಕ್ತಿಯ ಗುಣಲಕ್ಷಣ ಸಾಮರ್ಥ್ಯ ಮತ್ತು ಕೌಶಲ್ಯಗಳನ್ನು ತಿಳಿದರೆ ಪ್ರತಿಯೊಬ್ಬರೂ ತಮ್ಮಲ್ಲಿ ಸುಪ್ತವಾಗಿರುವ ಅಂಶಗಳನ್ನು ಬೆಳೆಸಿಕೊಳ್ಳೋದು ಸುಲಭವಾಗುತ್ತದೆ ಯಾಕೆಂದರೆ ಎಲ್ಲರಲ್ಲೂ ಏನ್ ಒಂದಿಲ್ಲ ಒಂದು ಸಾಮರ್ಥ್ಯ ವಿಶೇಷ ಸಾಮರ್ಥ್ಯ ಇದ್ದೇ ಇರುತ್ತದೆ ಉದ್ಯಮಶೀಲ ಅಥವಾ ಎಂಟರ್ಪ್ರಿನರ್ ಅಂದರೆ ಯಾರು ಯಾವ ವ್ಯಕ್ತಿಯು ಕ್ರಿಯಾಶೀಲನಾಗಿ ಯೋಜನೆಯನ್ನು ಗುರುತಿಸಿ ಸಂಪನ್ಮೂಲಗಳನ್ನು ಸಂಘಟಿಸಿ ಯೋಜನೆಯನ್ನು ಕಾರ್ಯರೂಪಕ್ಕೆ ತರುವುದರ ಮೂಲಕ ತನ್ನ ಸ್ವಉದ್ಯೋಗವನ್ನು ಸ್ಥಾಪಿಸುತ್ತಾನೋ ಅವನನ್ನು ಉದ್ಯಮಶೀಲ ಎನ್ನಬಹುದು ಉದ್ಯಮಶೀಲತೆ ಉಳ್ಳವರು ಅಥವಾ ಉದ್ಯಮಶೀಲರು ಎಂದರೆ ಒಂದು ಉದ್ಯಮವನ್ನು ಯಶಸ್ವಿಯಾಗಿ ಸ್ಥಾಪಿಸಿ ನಿರಂತರವಾಗಿ ನಡೆಸಿಕೊಂಡು ಹೋಗುವವರು ಉದ್ಯಮಶೀಲರನ್ನು ಉದ್ಯಮಶೀಲತೆಯ ಪ್ರಧಾನ ಅಂಶಗಳಾದ ಸಂಘಟನೆ ಸಂಯೋಜನೆ ಮೇಲುಸ್ತುವಾರಿ ಮತ್ತು ಹಾನಿ ಸಂಭವದ ಸವಾಲನ್ನು ಎದುರಿಸಿ ಮುನ್ನುಗ್ಗುವ ಗುಣಗಳಿರುವ ಮನುಷ್ಯ ಎಂದು ವ್ಯಾಖ್ಯಾನಿಸಬಹುದು ಹಾನಿ ಸಂಭವ ಅಂದರೆ ಎಲ್ಲಿ ಲಾಸ್ ಆಗುತ್ತೆ ಎಲ್ಲಿ ನಾವು ಅದನ್ನು ಸರಿಪಡಿಸ್ಕೊಳ್ಬೋದು ಇಂಥ ಎಲ್ಲ ಚಾಲೆಂಜನ್ನು ನಾವು ಸ್ವೀಕರಿಸಬೇಕಾಗತ್ತೆ ಮತ್ತು ಅದನ್ನು ಸರಿಪಡಿಸ್ಕೊಂಡು ಹೋಗಬೇಕಾಗತ್ತೆ ಕುಟುಂಬ ಸಮಾಜ ಅಥವಾ ದೇಶದ ಆರ್ಥಿಕ ರಂಗದಲ್ಲಿ ಉದ್ಯಮಶೀಲರ ಪಾತ್ರ ಬಹಳ ಮುಖ್ಯವಾಗಿದೆ ಉದ್ಯಮಶೀಲತೆಯು ಸದೃಢ ಆರ್ಥಿಕತೆಯನ್ನು ಸಾಧಿಸುವ ವ್ಯಕ್ತಿಯ ಗುಣ ಮತ್ತು ಕೌಶಲ್ಯವಾಗಿದೆ ಸ್ವಸಹಾಯ ಶ್ರೇಷ್ಠ ರೀತಿಯ ಸಹಾಯವಾದರೆ ಉದ್ಯೋಗವು ಶ್ರೇಷ್ಠ ಉದ್ಯೋಗ ಅಂತ ಹೇಳ್ಬೋದು ಉದ್ಯೋಗವೊಂದರಲ್ಲಿ ಮನುಷ್ಯ ಇನ್ನೊಬ್ರಿಗಾಗಿ ಕೆಲಸ ಮಾಡ್ತಾನೆ ಅಥವಾ ಇನ್ನೊಬ್ಬರು ಬಯಸುವ ರೀತಿಯಲ್ಲಿ ಕೆಲಸ ಮಾಡ್ತಾನೆ ಅಲ್ಲಿ ಅವನು ಇಷ್ಟಪಟ್ಟು ಅದಕ್ಕೆ ಬೇಕಾದಂಗೆ ಕೆಲಸ ನಿರ್ವಹಿಸಲು ಅಷ್ಟೊಂದು ಅವನಿಗೆ ಅವಕಾಶ ಇರೋದಿಲ್ಲ ಆದರೆ ಸ್ವಯಂ ಉದ್ಯೋಗ ಆದರೆ ಸ್ವಂತಕ್ಕಾಗಿ ಕೆಲಸ ಮಾಡ್ತಾನೆ ಮತ್ತು ಗುರಿ ಸಾಧಿಸಿದ ತೃಪ್ತಿಯನ್ನು ಪಡಿತಕ್ಕಂಥ ಸಾಧ್ಯತೆ ಸ್ವ ಉದ್ಯೋಗದಲ್ಲಿ ಬಹಳಷ್ಟು ಜಾಸ್ತಿ ಇದೆ ಅಂತಲೇ ಹೇಳ್ಬೋದು ಉದ್ಯಮಶೀಲತೆಯೇನು ಹುಟ್ಟಿನಿಂದ ಬರುವಂಥದ್ದಲ್ಲ ಯಾವುದೇ ವ್ಯಕ್ತಿಯು ತನ್ನ ಸಾಮರ್ಥ್ಯಗಳನ್ನು ಅಭಿವೃದ್ಧಿಗೊಳಿಸುವುದರ ಮೂಲಕ ಉದ್ಯಮಶೀಲತೆಯನ್ನು ತನ್ನಲ್ಲಿ ಬೆಳೆಸ್ಕೋಬೋದು ಇನ್ನು ಉದ್ಯಮಶೀಲರಲ್ಲಿ ಇರಬೇಕಾದ ಗುಣಲಕ್ಷಣಗಳು ಎಂಟ್ರಪ್ರಿನರ್ ಆಗಬೇಕಾದ್ರೆ ಏನೇನು ಗುಣಲಕ್ಷಣಗಳು ಇರಬೇಕು ಅನ್ನೋದನ್ನು ನೋಡೋಣ ಉದ್ದಿಮೆ ಅನ್ನೋದು ಒಂದು ವೃತ್ತಿ ಇದನ್ನು ಹವ್ಯಾಸ ಏನೋ ಟೈಮ್ ಪಾಸಿಂಗ್ ಮಾಡಾತ್ತೀವಿ ಅಂತ ತಿಳಿದೆ ವೃತ್ತಿ ಎಂದು ಭಾವಿಸಿ ಸಂಪೂರ್ಣವಾಗಿ ಭಾಗಿಯಾದರೆ ಯಶಸ್ಸು ಕಾಣಬಹುದು ಉದ್ಯಮದ ವಿವಿಧ ಹಂತಗಳನ್ನು ಪಾತ್ರಗಳನ್ನು ಚೆನ್ನಾಗಿ ನಿರ್ವಹಿಸಿದರೆ ಯಶಸ್ವಿ ಉದ್ಯಮಿ ಎನಿಸಿಕೊಳ್ಳಬಹುದು ಅದಕ್ಕಾಗಿ ಕೆಲವು ವಿಶೇಷ ಗುಣಗಳನ್ನು ಹೊಂದಿರಬೇಕಾಗತ್ತೆ ಅಥವಾ ನಮ್ಮಲ್ಲಿ ನಾವು ಅವನ್ನು ಬೆಳೆಸ್ಕೋಬೇಕಾಗತ್ತೆ ಅವು ಯಾವ್ಯಾವು ಅಂತ ಒಂದೊಂದೇ ಒಂದೊಂದೇ ನೋಡೋಣ ಮೊದಲನೇದಾಗಿ ಸ್ವಪ್ರೇರಣೆ ಸ್ವಪ್ರೇರಣೆ ಅಥವಾ ಸ್ವಯಂ ಪ್ರೇರಣೆ ಅಂದರೆ ಬೇರೆಯವರು ಹೇಳೋವರೆಗೂ ಕಾಯೋದಲ್ಲ ಅಥವಾ ಏನೋ ಒತ್ತಡ ಬಂದು ಇನ್ನೇನು ಬೇರೆ ದಾರಿ ಇಲ್ಲ ಮಾಡಲೇಬೇಕು ಅನ್ನೋಲ್ಲಿವರೆಗೂ ಕಾಯೋದಲ್ಲ ಸ್ವಯಂ ಪ್ರೇರಣೆಯಿಂದ ಕ್ರಿಯಾಶೀಲರಾಗೋದು ಮತ್ತು ವ್ಯವಹಾರವನ್ನು ಹೊಸ ಜಾಗಕ್ಕೆ ಹೊಸ ಉತ್ಪನ್ನಗಳಿಗೆ ಅಥವಾ ಹೊಸ ಸೇವೆಗೆ ವಿಸ್ತರಿಸಿಕೊಳ್ಳೋದು ಉದಾಹರಣೆಗೆ ಒಂದು ಗಾಡಿಯನ್ನು ತಗೊಂಡು ಒಂದು ಊರಿನಿಂದ ಇನ್ನೊಂದು ಊರಿಗೆ ಓಡಿಸ್ತಾ ಇದ್ದೀವಿ ಅಂತ ಇಟ್ಕೊಳ್ಳೋಣ ಅದನ್ನು ಬೇರೆ ಇನ್ನೊಂದು ಗಾಡಿಯನ್ನು ತಗೊಂಡು ಸ್ವಲ್ಪ ನಿಧಾನಕ್ಕೆ ನಮ್ಮ ವ್ಯಾಪಾರ ಮುಂದುವರೆದ ಮೇಲೆ ಇನ್ನೊಂದು ಹೊಸ ಜಾಗಕ್ಕೆ ಗಾಡಿನ ಓಡಿಸೋದು ಅಥವಾ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸನ್ನು ಅದಕ್ಕೆ ಸೇರಿಸ್ಕೊಳ್ಳೋದು ನಮ್ಮ ಸೇವೆಗೆ ಸೇರಿಸ್ಕೊಳ್ಳೋದು ಇದನ್ನು ಎಲ್ಲ ಮಾಡಬೇಕಾಗತ್ತೆ ಒಂದೇ ಕಡೆ ನಿಲ್ಲೋದಲ್ಲ ಉದಾಹರಣೆಯನ್ನು ನಾವು ತಗೊಳ್ಳೋದಾದರೆ ನಮ್ಮಲ್ಲಿ ಬಹಳ ದೊಡ್ಡ ಉದ್ಯಮಿ ವಿ ಆರ್ ಎಲ್ ಗ್ರೂಪ್ನವ್ರ ಬಗ್ಗೆ ಇಲ್ಲಿ ನಾವು ಉದಾಹರಣೆಯನ್ನು ತಗೊಳ್ಬೋದು ಇನ್ನು ಹೊಸ ಹೊಸ ಉತ್ಪನ್ನಗಳು ಉದಾಹರಣೆಗೆ ನಾವು ಸೋಪ್ ತಯಾರಿಸ್ತೀವಿ ಅಂತ ಅಂದ್ಕೊಳ್ಳೋಣ ಅದನ್ನೇ ತಯಾರಿಸ್ತಾ ಬಿಡೋದಲ್ಲ ಅದ್ರ ಜೊತೆಗೆ ನಂತರ ಶ್ಯಾಂಪು ತಯಾರಿಸೋದು ನಂತರ ಕ್ರೀಮ್ಗಳನ್ನು ತಯಾರಿಸೋದು ಹೀಗೆ ಹೊಸ ಹೊಸ ಉತ್ಪನ್ನಗಳನ್ನು ಮಾಡ್ತಾ ಹೋಗೋದು ಭಾಳ ಈಗ ಸದ್ಯದಲ್ಲಿ ನಾವು ಉದಾಹರಣೆ ಕೊಡಬೇಕು ಅಂತ ಅನ್ನೋದಾದರೆ ಪತಾಂಜಲಿಯನ್ನು ಇದರಲ್ಲಿ ಉದಾಹರಣೆಯಾಗಿ ತಗೊಳ್ಬೋದು ಇನ್ನು ಸೇವೆಗೆ ಹೊಸ ಸೇವೆ ಮಾಡೋದು ಮೊದಲು ಕ್ಷೌರಿಕರ ಅಂಗಡಿ ಅಂತಂದರೆ ಬರೀ ನಾವು ಹೇರ್ ಕಟ್ಟಿಂಗಿಗೆ ಹೋಗ್ತೀವಿ ಕೂದಲು ಕತ್ತರಿಸ್ಕೊಳ್ಳೋದಕ್ಕೆ ಮಾತ್ರ ಹೋಗ್ತೀವಿ ಅನ್ನೋದು ನಮ್ಮ ಕಲ್ಪನೆಯಲ್ಲಿ ಇತ್ತು ಈಗ ಅವರನ್ನು ನಾವು ಹೇರ್ ಸ್ಟೈಲಿಸ್ಟ್ ಅಂತೀವಿ ಮಸಾಜ್ ಮಾಡ್ತಾರೆ ಹೇರ್ ಕಲರಿಂಗ್ ಮಾಡ್ತಾರೆ ಕೂದಲಿಕ್ಕೆ ಬಣ್ಣ ಹಾಕ್ಕೊಡ್ತಾರೆ ಅದನ್ನು ಬೇರೆ ಬೇರೆ ರೀತಿಯಾಗಿ ಸ್ಟೈಲ್ ಮಾಡಿ ಕೊಡ್ತಾರೆ ಅಂದರೆ ಎಷ್ಟೊಂದು ಸೇವೆಗಳು ಅಲ್ಲಿ ಅಂದರೆ ಗ್ರಾಹಕರಿಗೆ ತೃಪ್ತಿ ಆಗುವಂತಹ ಸೇವೆಯನ್ನು ಕೊಡುವುದು ನಮ್ಮ ಸ್ವಯಂ ಪ್ರೇರಣೆಯಿಂದ ಬರಬೇಕು ಅದು ಯಾರೋ ಹೇಳಿ ಮಾಡುವುದು ಅಲ್ಲ ಎರಡನೇದಾಗಿ ಆತ್ಮವಿಶ್ವಾಸ ಯಾವುದಕ್ಕೇ ಆಗಲಿ ಜೀವನದಲ್ಲಿ ಆತ್ಮವಿಶ್ವಾಸ ಭಾಳ ಮುಖ್ಯ ಉದ್ಯಮಿಗಳಾಗುವವರಿಗೆ ಸ್ವಸಾಮರ್ಥ್ಯದಲ್ಲಿ ಬಲವಾದ ನಂಬಿಕೆ ಇರಬೇಕು ಯಾಕಂದರೆ ಯಾವುದೇ ಹೊಸ ಕೆಲಸಕ್ಕೆ ಕೈ ಹಾಕುವಾಗ ಆತ್ಮವಿಶ್ವಾಸ ಅತ್ಯಗತ್ಯ ಯಾಕಂದರೆ ಎಷ್ಟೊಂದು ಸಲ ವಿರೋಧಗಳು ವ್ಯಕ್ತ ಬರ್ತವೆ ವ್ಯಕ್ತ ಆಗ್ತವೆ ಸಮಸ್ಯೆಗಳು ಬರ್ತವೆ ಸೋಲುಂಟಾಗತ್ತೆ ಇವು ಎಲ್ಲದರ ನಡುವೆ ಜಯ ಪಡಿಬೇಕು ಅಂತಂದರೆ ಅಗಾಧವಾದ ಆತ್ಮವಿಶ್ವಾಸ ಇರಬೇಕಾಗತ್ತೆ ಯಾವುದೇ ಸಾಧಕರ ಸಾಧನೆ ಹಿಂದೆ ಅವರಲ್ಲಿರೋ ಆತ್ಮವಿಶ್ವಾಸವನ್ನು ನಾವು ಗಮನಿಸ್ಬೋದು ಆತ್ಮವಿಶ್ವಾಸ ನಮಗೆ ಸೂಕ್ತ ಸಂದರ್ಭದಲ್ಲಿ ಅಂದರೆ ಸರಿಯಾದ ಸಂದರ್ಭದಲ್ಲಿ ಸರಿಯಾದ ನಿರ್ಧಾರ ತೆಗೆದುಕೊಳ್ಳಿಕ್ಕೂ ಸಹ ಹೆಲ್ಪ್ ಮಾಡುತ್ತೆ ಇನ್ನು ಗೆಲ್ಲಲೇಬೇಕೆಂದ ಪ್ರಬಲವಾದ ಆಸೆ ಸುಮ್ಮನೆ ಏನೋ ಮಾಡೋದಲ್ಲ ಬಹಳಷ್ಟು ಜನ ಕನಸು ಕಾಣ್ತಾರೆ ಆದರೆ ಅದನ್ನು ನನಸಾಗಿಸಿಕೊಳ್ಳಲು ಪ್ರಯತ್ನಿಸೋದಿಲ್ಲ ಉದ್ಯಮಿಗಳಾಗುವವರು ಕೇವಲ ಕನಸು ಕಾಣೋದಷ್ಟೇ ಅಲ್ಲ ಹೊಸ ಹೊಸ ಗುರಿಗಳನ್ನು ಮುಟ್ಟುವ ಪ್ರಬಲವಾದ ಇಚ್ಛೆ ಹೊಂದಿದ್ದು ಅದರಲ್ಲಿ ಗೆಲುವು ಸಾಧಿಸುವವರೆಗೂ ಸತತವಾಗಿ ಪರಿಶ್ರಮ ಪಡಬೇಕಾಗತ್ತೆ ಗೆಲುವು ಗೆಲ್ಲೇಬೇಕು ಅನ್ನೋ ಛಲ ಇರಬೇಕು ಯಾವುದೇ ಒಂದು ಕಾರ್ಯದಲ್ಲಿ ನಾವು ಸಾಧಿಸಲು ಬದ್ಧರಾಗಿ ಕಾರ್ಯಾಚರಣೆ ಪ್ರಾರಂಭ ಮಾಡಿದ ಮೇಲೆ ಯಾವುದೇ ಕಾರಣದಿಂದಲೂ ಅದರಲ್ಲಿ ಅರ್ಧಕ್ಕೆ ಬಿಡಬಾರ್ದು ಕಷ್ಟಗಳು ತೊಂದರೆಗಳು ಬಂದರೂ ಸಹ ಅವುಗಳನ್ನು ಎದುರಿಸಿ ಇಡೀ ಯೋಜನೆ ಸಂಪೂರ್ಣವಾಗುವವರೆಗೂ ಕಷ್ಟಪಟ್ಟು ದುಡಿಬೇಕು ನೆಕ್ಸ್ಟ್ ಅವಕಾಶ ಹುಡುಕೊಳ್ಳೋದು ಮತ್ತು ಉಪಯೋಗಿಸ್ಕೊಳ್ಳೋದು ಇದು ಬಹಳಷ್ಟು ಮುಖ್ಯ ಉದ್ಯಮಿಗಳಾಗುವವರು ಅಂದರೆ ಎಂಟ್ರಪ್ರಿನರ್ ಆಗುವವರು ಸದಾ ಎಚ್ಚರಿಕೆಯಿಂದ ಸುತ್ತಲಿನ ಪರಿಸ್ಥಿತಿನ ಗಮನಿಸ್ತಾ ಇರಬೇಕು ಹೊಸ ಹೊಸ ಅವಕಾಶಗಳನ್ನು ಗುರುತಿಸ್ಕೋಬೇಕು ಅವುಗಳನ್ನು ತಮ್ಮ ಅನುಕೂಲಕ್ಕಾಗಿ ಬಳಸ್ಕೋಬೇಕು ಮತ್ತು ಹೊಸ ಮಾರ್ಗಗಳನ್ನು ಹುಡ್ಕೊಳ್ಬೇಕು ಯಾಕಂದರೆ ಎಲ್ಲ ಕಡೆಯೂ ಸ್ಪರ್ಧೆ ಇದೆ ನಮಗೆ ಹಾಗಾಗಿ ನಮಗೆ ಸಾಕಷ್ಟು ಸಮಸ್ಯೆಗಳು ಬಂದೇ ಬರ್ತವೆ ಅವುಗಳನ್ನು ಅವಕಾಶಗಳನ್ನಾಗಿ ಪರಿವರ್ತನೆ ಮಾಡ್ಕೋಬೇಕು ಇನ್ನು ಮಾಹಿತಿ ಸಂಗ್ರಹಿಸೋದು ಯಾವ ಉದ್ಯಮ ಸ್ಥಾಪಿಸಬೇಕು ಅಂತ ನಾವು ನಿರ್ಧಾರ ಮಾಡ್ತೀವೋ ಮಾಡಿ ಆದಮೇಲೆ ಅದಕ್ಕೆ ಸಂಬಂಧಪಟ್ಟ ಎಲ್ಲ ಮಾಹಿತಿಯನ್ನು ಸಂಗ್ರಹಿಸಬೇಕು ಸುಮ್ಮನೆ ಪ್ರಾರಂಭ ಮಾಡಿಬಿಡೋದಲ್ಲ ಉದ್ಯಮಕ್ಕೆ ಬೇಕಾದ ಏನೇನು ಯಂತ್ರೋಪಕರಣಗಳು ಅಕಸ್ಮಾತ್ ನಾವು ಉತ್ಪನ್ನಗಳನ್ನು ತಯಾರು ಮಾಡೋದಾದರೆ ಏನೇನು ಯಂತ್ರೋಪಕರಣಗಳು ಬೇಕು ನಮ್ಗೆ ತರಬೇತಿ ಬೇಕಾ ಹಣಕಾಸು ನೆರವು ಸಿಗುವ ಅವಕಾಶಗಳು ಯಾವ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಕೊಡುವಂಥವ್ರು ಯಾರಿದ್ದಾರೆ ನಮಗೆ ಅಂದರೆ ಸರ್ಕಾರಿ ಇಲಾಖೆಗಳಿದಾವೆ ಅಥವಾ ಖಾಸಗಿ ಇಲಾಖೆಗಳಿದಾವೆ ಎಲ್ಲಿ ನಮಗೆ ಹಣಕಾಸಿನ ನೆರವು ಇದಕ್ಕೆ ಸಿಗಬಹುದು ಮಾರುಕಟ್ಟೆ ವ್ಯವಸ್ಥೆ ಯಾಕಂದರೆ ಸಾಮಾನುಗಳನ್ನು ತಯಾರು ಮಾಡಿ ನಾವು ಇಟ್ಕೊಳಕಾಗೋದಿಲ್ಲಲ್ಲ ಅದನ್ನು ಮಾರಾಟ ಮಾಡಬೇಕು ಆ ವ್ಯವಸ್ಥೆ ಆಯಿತಾ ನಮಗೆ ಆಮೇಲೆ ಅಗತ್ಯವಿರುವ ಮಾನವ ಸಂಪನ್ಮೂಲ ಎಷ್ಟು ಜನ ಕೆಲಸಗಾರರು ಬೇಕಾಗ್ಬೋದು ವಿಷಯ ಪರಿಣಿತರು ಸಬ್ಜೆಕ್ಟ್ ಎಕ್ಸ್ಪರ್ಟ್ಸು ಎಷ್ಟು ಜನ ಬೇಕಾಗ್ಬೋದು ಅಥವಾ ಯಾರನ್ನು ನಾವು ಬೆಟ್ಟಿಯಾಗಿ ಯಾವ ವಿಷಯವನ್ನು ತಿಳ್ಕೊಳ್ಬೇಕು ಇದು ಎಲ್ಲ ಮಾಹಿತಿಗಳನ್ನು ಮೊದಲೇ ಸಂಗ್ರಹಿಸ್ಕೋಬೇಕು ಸಂಘ ಸಂಸ್ಥೆಗಳು ಇಲಾಖೆಗಳು ಯಶಸ್ವಿ ಉದ್ಯಮಿಗಳು ಇವರನ್ನೆಲ್ಲ ಸಂಪರ್ಕಿಸಿ ನಮಗೆ ಬೇಕಾದ ಅಗತ್ಯವಿರುವ ವಿಷಯಗಳನ್ನು ತಿಳಿದುಕೊಳ್ಬೇಕು ನೆಕ್ಸ್ಟ್ ಇಂಪಾರ್ಟೆಂಟ್ ಅಂದರೆ ಯೋಜನೆ ಹಾಕೋದು ಪ್ಲ್ಯಾನ್ ಮಾಡೋದು ಏನು ಉದ್ಯಮ ಸ್ಥಾಪಿಸಬೇಕು ಅಂತ ನಾವು ನಿರ್ಧಾರ ಮಾಡ್ತೀವೋ ಅದಕ್ಕೆ ಬೇಕಾದ ಸಮಯ ಎಷ್ಟು ಸಮಯದೊಳಗೆ ನಾವು ಪ್ರಾರಂಭ ಮಾಡ್ಬೋದು ನಮ್ಮ ಉತ್ಪನ್ನಗಳು ತಯಾರಾಗಲಿಕ್ಕೆ ಎಷ್ಟು ಟೈಮ್ ಬೇಕಾಗ್ಬೋದು ಇದನ್ನೆಲ್ಲ ಯೋಜನೆ ಒಳಗೆ ಹಾಕ್ಕೊಳ್ಬೇಕು ಆಮೇಲೆ ಎಷ್ಟು ಹಂತಗಳಲ್ಲಿ ನಾವು ನಮ್ಮ ಉದ್ಯಮವನ್ನು ಬೆಳೆಸ್ಕೊಳ್ತೀವಿ ನಮ್ಮ ಘಟಕವನ್ನು ಬೆಳೆಸ್ಕೊಳ್ತೀವಿ ಸಾಧನೆಯ ವಿಧಾನ ಅಂದರೆ ಒಂದು ಮೆಟ್ಲಿಂದ ಇನ್ನೊಂದು ಮೆಟ್ಲಿಗೆ ಏರಲಿಕ್ಕೆ ಏನೇನು ವಿಧಾನಗಳನ್ನು ನಾವು ಪಾಲಿಸಬೇಕಾಗತ್ತೆ ನಮಗೆ ಏನೇನು ಅವಶ್ಯಕತೆಗಳಿದಾವೆ ಇವು ಎಲ್ಲವುಗಳ ಬಗ್ಗೆ ಮೊದಲೇ ಒಂದು ಪ್ಲ್ಯಾನ್ ಹಾಕ್ಕೋಬೇಕು ಉದ್ಯಮದ ಸ್ಥಾಪನೆ ಮತ್ತು ಬೆಳವಣಿಗೆಯ ಯೋಜನಾಬದ್ಧ ನೀಲಿ ನಕ್ಷೆ ಏನು ಬ್ಲೂ ಪ್ರಿಂಟ್ ಅಂತ ಹೇಳ್ತೀವಿ ಅದನ್ನು ತಯಾರಿಸಿಕೊಂಡು ಅದನ್ನು ವ್ಯವಸ್ಥಿತವಾಗಿ ಜಾರಿಗೊಳಿಸಬೇಕಾಗತ್ತೆ ಇನ್ನು ಪರಿಶ್ರಮ ಮತ್ತು ಸಂಘಟನೆ ಯಾವುದಕ್ಕೆ ಆಗಲಿ ಪರಿಶ್ರಮ ಬೇಕೇ ಬೇಕು ಅದು ಮತ್ತು ಸ್ವಂತ ಉದ್ಯೋಗ ಮಾಡುವವರಲ್ಲಿ ಇದು ಬಹಳಷ್ಟು ಇರಬೇಕು ಯಾಕಂದ್ರೆ ಆಲಸ್ಯತನ ನಿಧಾನ ಮಾಡೋದು ವಿಳಂಬಗಳನ್ನು ಮಾಡೋದು ಉದ್ಯಮಶೀಲರ ಸಾಮರ್ಥ್ಯವನ್ನು ಕುಗ್ಗಿಸುತ್ತವೆ ಅವಶ್ಯಕತೆ ಬಂದರೆ ಹೆಚ್ಚು ಪರಿಶ್ರಮ ಪಡೋದಕ್ಕೆ ದಣಿವಿಲ್ಲದೆ ನಿರಂತರವಾಗಿ ತೊಡಗಿಸ್ಕೊಳ್ಳೋದಕ್ಕೆ ಸಮರ್ಥರಿರಬೇಕು ಉದ್ಯಮಶೀಲತೆ ಎಂದರೆ ನಿರಂತರ ದುಡಿಮೆ ಮತ್ತು ಖುಷಿಯ ದುಡಿಮೆ ಅನ್ನೋ ಮನೋಭಾವ ಇರಬೇಕು ಅಯ್ಯೋ ಯಾರಪ್ಪ ಬೆಳಗ್ಗೆದ್ದು ಮಾಡ್ತಾರೆ ಅಥವಾ ನನ್ನದೇ ಆಫೀಸಲ್ಲ ಆರಾಮಾಗಿ ಹೋದ್ರಾಯ್ತು ಬಿಡು ಈ ಥರದ ಮನೋಭಾವಗಳು ಇರಬಾರ್ದು ಉದ್ಯಮ ಸ್ಥಾಪನೆ ಮತ್ತು ನಡೆಸುವಿಕೆಗೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಅಂಶಗಳಾದ ಕಚ್ಚಾ ವಸ್ತುಗಳು ಎಲ್ಲಿ ಕಚ್ಚಾ ವಸ್ತುಗಳು ಸಿಗ್ತವೆ ಎಲ್ಲಿ ನಮಗೆ ಕಡಿಮೆ ಬೆಲೆಯಲ್ಲಿ ಸಿಗ್ಬೋದು ಯಾವ ಸ್ಥಳದಲ್ಲಿ ಇದನ್ನು ಮಾಡಿದರೆ ಉತ್ತಮ ಉತ್ಪಾದನೆ ಎಷ್ಟಿರಬೇಕು ಕೆಲಸಗಾರರು ಯಾರು ಇರಬೇಕು ಬಂಡವಾಳ ಎಷ್ಟು ಹಾಕಬೇಕು ಲಾಭ ನಷ್ಟವನ್ನು ಹೆಂಗೆ ಸರಿದೂಗಿಸಬೇಕು ಇದನ್ನೆಲ್ಲ ಸಂಘಟಿಸುವ ಸಂಯೋಜಿಸುವ ಮತ್ತು ನಿರ್ವಹಿಸುವ ಕೌಶಲ್ಯ ನಮ್ಮಲ್ಲಿ ಇರಬೇಕು ಯಾಕಂದರೆ ಇಲ್ಲಿ ಆಲಸ್ಯತನಕ್ಕೆ ಅವಕಾಶವೇ ಇಲ್ಲ ಹಾಗಾಗಿ ಕ್ರಿಯಾಶೀಲರಾಗಿರುವುದು ಬಹಳ ಮುಖ್ಯ ನೆಕ್ಸ್ಟ್ ಇಂಪಾರ್ಟೆಂಟ್ ಗುಣ ಅಂದರೆ ಸಂವಹನ ಕೌಶಲ್ಯ ಕಮ್ಯುನಿಕೇಷನ್ ಸ್ಕಿಲ್ ನಾಲಿಗೆ ಒಳ್ಳೆಯದಾದರೆ ನಾಡೆಲ್ಲ ಒಳ್ಳೆಯದು ಇದು ನಮ್ಗೆ ಗೊತ್ತಿಲ್ಲದೆ ಇರೋ ವಿಷಯನಲ್ಲ ಅಂತೆಯೇ ಯಾರು ಉದ್ಯಮಶೀಲರಾಗಬೇಕು ಅಂದ್ಕೊಳ್ತಾರೋ ಅವರಿಗೆ ಪರಿಣಾಮಕಾರಿ ಸಂವಹನ ಕೌಶಲ್ಯ ಅಂದರೆ ಇಫೆಕ್ಟಿವ್ ಕಮ್ಯುನಿಕೇಷನ್ ಸ್ಕಿಲ್ ಇರೋದು ಭಾಳಷ್ಟು ಮುಖ್ಯ ವಿಷಯ ಮತ್ತು ವಿಚಾರಗಳನ್ನು ಎದುರ್ಗನವರು ಸ್ಪಷ್ಟವಾಗಿ ತಿಳ್ಕೊಳ್ಳೋ ಅಂತೆ ಹೇಳೋವಂಥ ಸಾಮರ್ಥ್ಯ ಇವರಿಗಿರಬೇಕು ಇವರೇನೋ ಹೇಳೋದು ಅವರೇನೋ ತಿಳ್ಕೊಳ್ಳೋದು ಆ ರೀತಿ ಆಗಬಾರ್ದು ಇತರರು ಅರ್ಥ ಮಾಡಿಕೊಳ್ಳುವಂತೆ ಸ್ಫೂರ್ತಿಗೊಳ್ಳುವಂತೆ ಪ್ರಭಾವಿತರಾಗಿ ಕಾರ್ಯೋನ್ಮುಖರಾಗುವಂತೆ ಹೇಳುವುದು ಬಹಳ ಮುಖ್ಯ ಅದಕ್ಕೆ ಆದ್ದರಿಂದಲೇ ಸಂವಹನ ಕೌಶಲ್ಯವನ್ನು ಉದ್ಯಮಶೀಲರಾಗುವವರು ಬೆಳೆಸ್ಕೊಳ್ಳೇಬೇಕು ಇನ್ನು ಕೊನೆಯದಾಗಿ ಗುರಿ ನಿರ್ಧಾರ ಮತ್ತು ಸಾಧನೆ ನಿಶ್ಚಿತ ನಿರ್ದಿಷ್ಟ ನಿಖರ ಗುರಿ ಯೋಜನೆಯೊಂದರ ಬಹುಮುಖ್ಯ ಅಂಶ ಈ ನಿರ್ಧಾರ ತಗೊಳ್ಳೋದರಲ್ಲಿ ಅಥವಾ ಉದ್ಯಮಶೀಲರಾಗುವಲ್ಲಿ ಈ ಗುರಿ ಮುಟ್ಟುವುದರಲ್ಲಿ ಮುಖ್ಯ ಹಂತಗಳು ಅಂದರೆ ಮೊದಲು ಉದ್ಯಮಶೀಲನಾಗುವ ನಿರ್ಧಾರ ಫಸ್ಟು ನಾನೊಂದು ಸೆಲ್ಫ್ ಎಂಪ್ಲಾಯ್ಮೆಂಟ್ ಸ್ಟಾರ್ಟ್ ಮಾಡಬೇಕು ಅನ್ನೋ ಡಿಸಿಷನ್ ತಗೊಳ್ತಾರಲ್ಲ ಅದು ಅದರ ನಂತರ ಅವಕಾಶವನ್ನು ಗುರುತಿಸುವುದು ಮತ್ತು ಆಯ್ಕೆ ಮಾಡೋದು ಏನೇನು ಅವಕಾಶಗಳಿದ್ದಾವೆ ನಾನು ಇರತಕ್ಕಂಥ ಸ್ಥಳದಲ್ಲಿ ಯಾವುದನ್ನು ನಾನು ಪ್ರಾರಂಭಿಸಬಹುದು ಯಾಕಂದರೆ ಅವಕಾಶಗಳು ಸಾಕಷ್ಟು ಸಿಗ್ತವೆ ಕಣ್ಣು ಹಾ ಹುಡುಕಬೇಕು ಅಂತ ಅಂದರೆ ಕಣ್ಣು ಹಾಯಿಸ್ದಲ್ಲೆಲ್ಲ ಅವಕಾಶಗಳಿದ್ದಾವೆ ಆದರೆ ನಮಗೆ ಅನುಕೂಲಕರ ಯಾವುದು ನಮ್ಮ ಸಾಮರ್ಥ್ಯಕ್ಕೆ ಯಾವುದು ಸರಿ ಅದನ್ನು ಆಯ್ಕೆ ಮಾಡಿಕೊಳ್ಳೋದು ಆಮೇಲೆ ಅದಕ್ಕೆ ತಕ್ಕಂತೆ ಯೋಜನೆಯನ್ನು ತಯಾರಿಸೋದು ಮತ್ತು ಯೋಜನೆಯನ್ನು ತಯಾರಿಸಿ ತಯಾರಿಸಿ ಇಡುವುದಲ್ಲ ಅದನ್ನು ಅನುಷ್ಠಾನಗೊಳಿಸುವುದು ಅದನ್ನು ಅನುಷ್ಠಾನಗೊಳಿಸಿದ ಮೇಲೆ ಇವತ್ತು ಪ್ರಾರಂಭ ಮಾಡಿದ್ವಿ ಒಂದು ಅದನ್ನು ಅಲ್ಲಿಗೆ ನಿಲ್ಲಿಸ್ಬಿಡೋದಲ್ಲ ಇವತ್ತು ಒಂದು ಅಂಗಡಿ ತೆಗೆಯೋದು ದೊಡ್ಡದಾಗಿ ಅದನ್ನು ಓಪನಿಂಗ್ ಮಾಡೋದು ಎಲ್ಲರಿಗೂ ಸ್ವೀಟ್ ಹಂಚೋದು ಆಯಿತು ನಾಳೆಯಿಂದ ಯಾಕಂದರೆ ಯಾವುದೇ ಉದ್ಯಮ ಯಶಸ್ವಿ ಆಗಬೇಕು ಅಂದರೆ ಉದ್ಯಮ ಅಂತಲೇ ಅಲ್ಲ ಯಾವುದೇ ಕೆಲಸ ಯಶಸ್ವಿ ಆಗಬೇಕು ಅಂತಾದರೆ ಯಾವುದೇ ಸಾಧನೆಯನ್ನು ನಾವು ಕೊನೆಯವರೆಗೂ ಮುಟ್ಟಬೇಕು ಗುರಿ ಮುಟ್ಟಬೇಕು ಅಂದರೆ ನಿರಂತರತೆ ಅಥವಾ ಅವಿರತೆ ಬಹಳಷ್ಟು ಮುಖ್ಯ ಅದನ್ನು ನಿರಂತರವಾಗಿ ಲಾಭದ ಮುಖದಲ್ಲಿಯೇ ಹೋಗುವ ಥರ ನೋಡ್ಕೊಳ್ಳೋದು ಸಹ ಬಹಳ ಮುಖ್ಯ ಉದ್ಯಮದಲ್ಲಿ ಯಾವ್ಯಾವ ವಿಧಗಳಿದಾವೆ ನೋಡೋಣ ಉದ್ಯಮದಲ್ಲಿ ಮೂರು ಮುಖ್ಯ ವಿಧಗಳಿದ್ದಾವೆ ಒಂದು ಕೈಗಾರಿಕಾ ಘಟಕ ಒಂದು ವ್ಯಾಪಾರ ಘಟಕ ಮೂರನೇದು ಸೇವಾ ಘಟಕ ಮೂರೂ ಘಟಕಗಳಲ್ಲಿ ವಿಫುಲ ಅವಕಾಶಗಳಿದ್ದಾವೆ ಕಚ್ಚಾ ವಸ್ತುಗಳನ್ನು ರೂಪಾಂತರಿಸಿ ಸಿದ್ಧ ವಸ್ತುಗಳನ್ನಾಗಿ ಪರಿವರ್ತಿಸುವುದು ಕೈಗಾರಿಕಾ ಘಟಕವಾದರೆ ತಯಾರಾದಂಥ ವಸ್ತುಗಳನ್ನು ಗ್ರಾಹಕರಿಗೆ ತಲುಪಿಸುವುದು ವ್ಯಾಪಾರ ಘಟಕ ಇನ್ನು ಕೈಗಾರಿಕಾ ಘಟಕದಲ್ಲಿ ತಯಾರಾಗಿ ಗ್ರಾಹಕರಿಗೆ ತಲುಪುವಾಗ ಅವಶ್ಯಕತೆಗನುಗುಣವಾಗಿ ವಸ್ತುಗಳನ್ನು ಮಾರ್ಪಡಿಸಲು ಅಥವಾ ಗ್ರಾಹಕರು ಉಪಯೋಗಿಸಿದ ನಂತರ ಅವಶ್ಯವಿದ್ದಲ್ಲಿ ದುರಸ್ತಿ ಮಾಡಲು ಇರುವುದೇ ಸೇವಾ ಘಟಕ ಒಂದು ಉದಾಹರಣೆ ತಗೊಳ್ಳೋದಾದರೆ ಕಚ್ಚಾ ವಸ್ತು ಅಂದರೆ ಬಟ್ಟೆಯನ್ನು ತೆಗೆದುಕೊಂಡು ರೂಪಾಂತರಿಸಿ ಅಂದರೆ ಅದನ್ನು ಒಂದು ಡ್ರೆಸ್ಸಾಗಿ ಒಂದು ಉಡುಪನ್ನಾಗಿ ಪರಿವರ್ತಿಸುವುದು ಕೈಗಾರಿಕಾ ಘಟಕದ ಕೆಲಸ ಆದರೆ ತಯಾರಾದಂಥ ಉಡುಪನ್ನು ಅಂದರೆ ಡ್ರೆಸ್ಸನ್ನು ಗ್ರಾಹಕರಿಗೆ ತಲುಪಿಸುವುದು ವ್ಯಾಪಾರಿ ಘಟಕ ಇನ್ನು ಡ್ರೆಸ್ಸು ತಗೊಂಡಿದ್ದ ತಕ್ಷಣವೇ ಗ್ರಾಹಕರಿಗೆ ಅದರಲ್ಲಿ ಏನೋ ಸ್ವಲ್ಪ ಬದಲಾವಣೆಗಳು ಬೇಕಾಗುತ್ತೆ ಅದನ್ನು ಕೊಡಲಿಕ್ಕೆ ಟೇಲರ್ಸ್ ಇರ್ತಾರೆ ಅಥವಾ ಫ್ಯಾಷನ್ ಡಿಸೈನರ್ಸ್ ಇರ್ತಾರೆ ಅದನ್ನು ಅವ್ರಿಗೆ ಹೇಗೆ ಬೇಕು ಹಾಗೆ ಸ್ವಲ್ಪ ಚೇಂಜ್ ಮಾಡಿ ಕೊಡ್ತಾರೆ ಅಥವಾ ಮೇಲೆ ಏನೋ ಒಂದು ಎಲ್ಲೋ ಒಂದು ಸ್ಟಿಚ್ ಪಿಚ್ಚೋಯ್ತೋ ಅಥವಾ ಎಲ್ಲೋ ಸ್ವಲ್ಪ ದುರಸ್ತಿಗೆ ಬಂತೋ ಎಲ್ಲೋ ಸ್ವಲ್ಪ ಸಿಕ್ಕೊಂಡು ಹರಿದೋಯ್ತೋ ಈ ಥರ ಆದವಾಗ ಅದನ್ನು ಗೊತ್ತಾಗದೇ ಇರೋ ಹಾಗೆ ಅದನ್ನು ರಿಪೇರಿ ಮಾಡಿಕೊಡ್ಲಿಕ್ಕೆ ಅದಕ್ಕೂ ಸಹ ಜನ ಇರ್ತಾರೆ ಅವರು ಸೇವಾ ಘಟಕದಲ್ಲಿ ಬರ್ತಾರೆ ಈ ರೀತಿ ಯಾವುದೇ ಮೂರು ಘಟಕದಲ್ಲಿ ಯಾವುದೇ ಘಟಕದಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಳ್ಬೋದು ನಿರಂತರತೆ ಯಾವುದೇ ಕೆಲಸ ಆಗಲಿ ಯಶಸ್ಸಿಗೆ ನಿರಂತರತೆ ಬಹಳ ಮುಖ್ಯ ಇಲ್ಲ ಅಂತಂದರೆ ಪ್ರಾರಂಭ ಶೂರತೆ ಅಂತ ಆಗತ್ತೆ ನಾವು ಪ್ರಾರಂಭ ಶೂರರು ಅಂತ ಹೇಳ್ತೀವಲ್ಲ ಹಾಗೆ ಉದ್ಯಮ ಪ್ರಾರಂಭ ಮಾಡೋದಷ್ಟೇ ಅಲ್ಲ ಮಾರುಕಟ್ಟೆ ಅಗತ್ಯಗಳನ್ನು ಅಥವಾ ಗ್ರಾಹಕರ ಬೇಡಿಕೆಗಳನ್ನು ಗಮನಿಸ್ತಾ ಇರಬೇಕು ಯಾಕಂದರೆ ಇದು ಸ್ಪರ್ಧಾಯುಗ ನಾವು ಒಂದು ಉತ್ಪನ್ನವನ್ನು ತಯಾರಿಸಿ ಮಾರುಕಟ್ಟೆಗೆ ಬಿಟ್ಟವಾಗ ನಾವು ಅಂದ್ಕೊಳ್ತೀವಿ ನಮ್ಮದೇ ಪ್ರಾಡಕ್ಟು ಬಹಳ ಚೆನ್ನಾಗಿದೆ ಅದನ್ನೇ ಎಲ್ಲರೂ ತೊಗೊಳ್ತಾರೆ ಅಂತ ಅದಕ್ಕೆ ಸರಿಸಮಾನವಾಗಿ ಸ್ಪರ್ಧೆಯ ಮೂಲಕ ಇನ್ನೊಬ್ಬರು ಮತ್ತೆ ಮಾರುಕಟ್ಟೆಗೆ ಲಗ್ಗೆ ಇಡ್ತಾರೆ ಹಾಗಾಗಿ ಗ್ರಾಹಕರ ಬೇಡಿಕೆ ಎಲ್ಲಿ ಚೇಂಜ್ ಆಗುತ್ತೆ ಹೇಗೆ ಚೇಂಜ್ ಆಗುತ್ತೆ ಇದನ್ನು ಗಮನಿಸ್ತಾ ಇರಬೇಕು ಮತ್ತು ಜನರಿಗೆ ಬೇಕಾದ ವಸ್ತು ಅಥವಾ ಸೇವೆ ಮತ್ತು ಅದನ್ನು ಅವರು ಕೊಂಡುಕೊಳ್ಳಿಕ್ಕೆ ಆರ್ಥಿಕವಾಗಿ ಸಮರ್ಥರಿದ್ದಾರೆಯೇ ನಾವು ಎಲ್ಲಿ ನಮ್ಮ ಘಟಕವನ್ನು ಸ್ಥಾಪನೆ ಮಾಡ್ತೀವೋ ಅಲ್ಲಿ ಇರ್ತಕ್ಕಂಥ ಜನಜೀವನ ಮಟ್ಟ ಹೇಗಿದೆ ಅವರು ಅದನ್ನು ಬಳಸ್ತಾರಾ ಅದನ್ನು ಉಪಯೋಗಿಸ್ತಾರಾ ಅಥವಾ ಅದನ್ನು ಕೊಂಡುಕೊಳ್ಳಲಿಕ್ಕೆ ಅವರು ಆರ್ಥಿಕವಾಗಿ ಸಮರ್ಥರಾಗಿದ್ದಾರೆ ಅಥವಾ ಅವರಿಗೆ ಅದು ಉಪಯೋಗ ಇದೆಯೇ ಇದನ್ನೆಲ್ಲ ನೋಡಬೇಕಾಗತ್ತೆ ಗ್ರಾಹಕರ ಏನಿದೆ ಅನ್ನೋದನ್ನು ನಾವು ಪ್ರತಿ ಸಲವೂ ತಿಳ್ಕೊಳ್ತಾ ಇರಬೇಕು ಯಾಕಂದರೆ ನಾವು ಏನೇ ಮಾಡಿದರೂ ಕೊನೆಗೂ ಕಸ್ಟಮರ್ಸ್ ಆರ್ ಗಾಡ್ ಹಾಗಾಗಿ ಅದರ ಬಗ್ಗೆ ನಾವು ಗಮನಿಸ್ತಾನೇ ಇರಬೇಕು ಇನ್ನು ಪ್ರತಿ ಹಂತದಲ್ಲೂ ಸೂಕ್ತ ತೀರ್ಮಾನ ಕೈಗೊಳ್ಳಬೇಕು ಒಂದ್ಸಲಿ ಮಾಡಿ ಹೀಗೆ ಮಾಡಬೇಕು ಅಂತ ಡಿಸೈಡ್ ಮಾಡಿ ಸ್ಟಾರ್ಟ್ ಮಾಡಿಬಿಟ್ರೆ ಆಗಲಿಲ್ಲ ಬೇಕು ಬೇಕಾದಾಗ ಅಗತ್ಯ ಬಿದ್ದಾಗಲೆಲ್ಲ ಕೆಲವೊಂದು ಸಲೀ ಬಹಳ ದಿನಗಳವರೆಗೂ ನಾವು ಒಂದೇ ರೀತಿಯ ಕೆಲಸವನ್ನು ಮಾಡಬೇಕಾಗ್ಬೋದು ಅಥವಾ ಸಲ ಬಹಳ ಬೇಗ ಹೇಗೆ ಜಗತ್ತು ಬದಲಾಗುತ್ತೋ ಆಗ ನಾವು ಚೇಂಜ್ ಆಗಬೇಕಾಗ್ಬೋದು ಆವಾಗ ಸೂಕ್ತ ತೀರ್ಮಾನಗಳನ್ನು ತಗೊಳ್ಬೇಕಾಗತ್ತೆ ಇನ್ನು ಉದ್ಯಮಕ್ಕೆ ಸಂಬಂಧಿಸಿದ ತೀರ್ಮಾನವನ್ನು ಯಾರೇ ತೆಗೆದುಕೊಳ್ಳಿ ನಾವು ಕೆಲವೊಂದು ಸಲ ಯಾವುದೋ ಒಂದು ಉದ್ಯಮವನ್ನು ಸ್ಥಾಪಿಸ್ತೀವಿ ಅದಕ್ಕೆ ಮ್ಯಾನೇಜರ್ ಅಂತ ಯಾರನ್ನೋ ಅಪಾಯಿಂಟ್ ಮಾಡಿರ್ತೀವಿ ಅವರೇನೋ ಒಂದು ಡಿಸಿಷನ್ ತಗೋತಾರೆ ಆದರೆ ಅದರ ಅಂತಿಮ ಹೊಣೆಗಾರಿಕೆ ಅಂದರೆ ಫೈನಲ್ ರೆಸ್ಪಾನ್ಸಿಬಿಲಿಟಿ ಉದ್ಯಮಿಯದೇ ಆಗಿರುತ್ತದೆ ಅಂದರೆ ಮಾಲೀಕರದೇ ಆಗಿರುತ್ತದೆ ಅದರ ಲಾಭ ಆಗಲಿ ನಷ್ಟ ಆಗಲಿ ಅದನ್ನು ನಾವೇ ಹೊರಬೇಕಾಗತ್ತೆ ಹಾಗಾಗಿ ನಾವು ಹೆಜ್ಜೆ ಹೆಜ್ಜೆಗೂ ಜಾಗರೂಕರಾಗಿ ಇರಬೇಕು ಕೊನೆಯದಾಗಿ ಹೇಳೋದಾದರೆ ಉದ್ಯಮಿ ಆಗೋದು ಪರಿಶ್ರಮದಿಂದ ಕೂಡಿರ್ಬೋದು ಆದರೆ ಅಸಾಧ್ಯ ಏನಲ್ಲ ಪೂರ್ವಭಾವಿ ಯೋಜನೆಯನ್ನು ಸಮರ್ಪಕವಾಗಿ ತಯಾರಿಸಿ ಒಂದು ಒಳ್ಳೆ ಪ್ಲ್ಯಾನ್ ತಯಾರು ಮಾಡಿ ಸಂಪನ್ಮೂಲಗಳನ್ನು ಸಂಘಟಿಸಿ ಏನೇನು ರಿಸೋರ್ಸ್ ಬೇಕೋ ಅವನ್ನೆಲ್ಲ ಒಂದು ಕಡೆ ಕೂಡಕ್ಕೊಂಡು ಸಂಪನ್ಮೂಲಗಳನ್ನು ಸರಿಯಾಗಿ ಬಳಸಿ ಗ್ರಾಹಕರು ನಿರೀಕ್ಷಿಸುವ ವಸ್ತು ಅಥವಾ ಸೇವೆಯನ್ನು ಸರಿಯಾದ ಬೆಲೆಯಲ್ಲಿ ಪೂರೈಸಿದರೆ ಯಶಸ್ಸು ಖಂಡಿತ ಸಿಕ್ಕೇ ಸಿಗುತ್ತೆ ನಮ್ಮ ಘಟಕವನ್ನು ಸ್ಥಾಪನೆ ಮಾಡಬೇಕಾದ್ರೆ ಅದಕ್ಕೊಂದು ಒಳ್ಳೆಯ ಜಾಗ ನುರಿತ ಕೆಲಸಗಾರರ ಆಯ್ಕೆ ಅಥವಾ ಕೆಲಸಗಾರರ ಆಯ್ಕೆ ಮಾಡಿದ ಮೇಲೆ ಅವ್ರಿಗೇನಾದರೂ ತರಬೇತಿ ಕೊಡಬೇಕಾ ಟ್ರೈನಿಂಗ್ ಕೊಡಬೇಕಾ ತಯಾರಿ ಮತ್ತು ಸಂಘಟನೆ ಕಚ್ಚಾ ವಸ್ತುಗಳು ಎಲ್ಲಿ ಸಿಗ್ತವೆ ಒಳ್ಳೆಯ ಬೆಲೆಯಲ್ಲಿ ಎಲ್ಲಿ ಸಿಗ್ತವೆ ಮತ್ತು ಯಂತ್ರೋಪಕರಣಗಳ ಖರೀದಿ ನಮಗೆ ಏನೇನು ಯಂತ್ರೋಪಕರಣಗಳು ಬೇಕಾಗ್ತವೆ ಅವು ಎಲ್ಲಿ ಒಳ್ಳೆಯ ಬೆಲೆಯಲ್ಲಿ ಸಿಗ್ತವೆ ಕೆಲಸಗಾರರು ಮತ್ತು ನಮ್ಮ ಘಟಕದ ನಿರ್ವಹಣೆ ಅದಕ್ಕೆ ಬೇಕಾಗ್ತಕ್ಕಂಥ ಬಂಡವಾಳ ಎಲ್ಲದರ ಬಗ್ಗೆಯೂ ಆಗಾಗ ನೋಡ್ತಾ ಇರಬೇಕು ನಿರಂತರ ಪ್ರಗತಿಗೆ ಯಾವ ಕಾರ್ಯತಂತ್ರಗಳು ಅವಶ್ಯಕವೆಂದು ಸಾಂದರ್ಭಿಕವಾಗಿ ಗುರುತಿಸಬೇಕು ಒಂದೇ ಸಲ ಅದು ಎಲ್ಲೂ ಬರೆದಿಟ್ಟಿದ್ದಿಲ್ಲ ಆಯಾ ಸಂದರ್ಭ ಯಾಕಂದರೆ ಎಲ್ಲರಿಗೂ ಬೇರೆ ಬೇರೆ ಸಂದರ್ಭಗಳು ಬೇರೆ ಬೇರೆಗೆ ಚಾಲೆಂಜಸ್ಸು ಬೇರೆ ಬೇರೆ ಸಮಸ್ಯೆಗಳು ಎದುರಾಗ್ತವೆ ಅದನ್ನು ಆವಾಗೇ ಗುರ್ತಿಸಿ ಅದನ್ನು ಆವಾಗಲೇ ಸರಿಪಡಿಸ್ಕೋಬೇಕು ಇನ್ನು ಎಲ್ಲವೂ ಸರಿಯಾಗಿ ಸಾಗಿದಾಗ ಯಶಸ್ಸು ಸಿಕ್ಕಿದಾಗ ಅದು ಏನು ಆಗುತ್ತಲ್ಲ ಏನು ಸಂತೃಪ್ತಿ ಸಿಗುತ್ತಲ್ಲ ಅದಕ್ಕೆ ಬೆಲೆ ಕಟ್ಟಕ್ಕೆ ಸಾಧ್ಯವೇ ಇಲ್ಲ ಯುವಜನತೆ ಈ ನಿಟ್ಟಿನಲ್ಲಿ ಯೋಚಿಸಲು ಇದು ಸೂಕ್ತ ಕಾಲ ಅಂತ ನನಗನ್ಸುತ್ತೆ ನಮಗೆ ನಿಲುಕುವಷ್ಟು ಸಣ್ಣ ಮಟ್ಟದಲ್ಲಿ ಪ್ರಾರಂಭಿಸಿ ಮುಂದುವರಿಬಹುದು ಏನು ಬಹಳಷ್ಟು ದೊಡ್ಡದು ಒಂದೇ ಸಲ ಪ್ರಾರಂಭ ಮಾಡಬೇಕು ದೊಡ್ಡ ಫ್ಯಾಕ್ಟ್ರಿನೇ ಹಾಕ್ಬಿಡಬೇಕು ದೊಡ್ಡ ಇಂಡಸ್ಟ್ರಿನೇ ಸ್ಟಾರ್ಟ್ ಮಾಡಿಬಿಡಬೇಕು ಹಾಗಂತ ಎಲ್ಲೂ ಇಲ್ಲ ಯಾಕಂದರೆ ಎಂತಹದೇ ದೂರದ ನಡಿಗೆ ಆಗಿರಲಿ ಒಂದು ಹೆಜ್ಜೆಯಿಂದಲೇ ಪ್ರಾರಂಭವಾಗುತ್ತೆ ಎಲ್ಲರಿಗೂ ಶುಭವಾಗಲಿ ವಿಡಿಯೋದಲ್ಲಿರುವ ವಿಷಯವು ತಮಗಿಷ್ಟವಾದಲ್ಲಿ ಲೈಕ್ ಮತ್ತು ಶೇರ್ ಮಾಡಿ ಗೃಹ ವಿಜ್ಞಾನಕ್ಕೆ ಸಂಬಂಧಪಟ್ಟ ಇನ್ನಿತರ ವಿಷಯಗಳನ್ನು ತಿಳಿಯಲು ನಮ್ಮ ಚಾನಲ್ ವರ್ಲ್ಡ್ ಆಫ್ ಹೋಮ್ ಸೈನ್ಸ್ಗೆ ಸಬ್ಸ್ಕ್ರೈಬ್ ಆಗಿ ತಮ್ಮ ಅನಿಸಿಕೆಗಳು ಮತ್ತು ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ನೀಡಿ ಧನ್ಯವಾದಗಳು